ಅತೃಪ್ತ ಶಾಸಕರನ್ನ ಕಳ್ಳರಿಗೆ ಹೋಲಿಸಿದ್ದಾರೆ ಸಚಿವ ಪಿಟಿ ಪರಮೇಶ್ವರ್ ನಾಯಕ್. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅತೃಪ್ತ ಶಾಸಕರನ್ನ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಕಳ್ಳರಿಗೆ ಹೋಲಿಸಿದ್ದಾರೆ. ಶಾಸಕರಾದವರು ಜನರಿಗೋಸ್ಕರ ಶಾಸನ ಮಾಡಬೇಕು, ಕ್ಷೇತ್ರ ಅಭಿವೃದ್ಧಿ ಮಾಡಿ ಜನರಿಗೆ ಮೂಲ ಸೌಕರ್ಯನ್ನ ಒದಗಿಸಬೇಕು. ಆದ್ರೆ ಅಧಿಕಾರದ ದಾಹಕ್ಕೆ ಕಳ್ಳರ ರೀತಿ ಓಡಾ ಉಂಟಾಗಿದೆ. ಜೊತೆಗೆ ಮೊನ್ನೆ ನೋಡಿದ್ರಲ್ಲ, ಎಲ್ಲರೂ ಕಳ್ಳರ ರೀತಿ ಓಡೋಡಿ ಬಂದ್ರು, ನಾಚಿಕೆ ಆಗ್ಬೇಕು ಅವರೆಲ್ಲರಿಗೂ ಎಂದು ಪರಮೇಶ್ವರ್ ನಾಯಕ್ ಕಿಡಿಕಾರಿದ್ದಾರೆ. ಬಿಜೆಪಿ ಅಧಿಕಾರ ದಾಹಕ್ಕೆ ಏನ್ ಬೇಕಾದ್ರೂ ಮಾಡಲು ಸಿದ್ಧರಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವೂ ಪರಮೇಶ್ವರ್ ನಾಯಕ ಕಿಡಿಕಾರಿದ್ದಾರೆ. ಇವತ್ತು ಹಾಟ್ ನೋಡಿ, ಎಂಎಲ್ಎಗಳಾದಂತವ್ರು ಜನರಿಗೋಸ್ಕರ ಕಾನೂನನ್ನು ಮಾಡ್ತಕ್ಕಂಥವ್ರು, ಶಾಸಕರು ಶಾಸನವನ್ನು ರಚನೆ ಮಾಡ್ತಕ್ಕಂಥವ್ರು, ಅಭಿವೃದ್ಧಿ ಮಾಡ್ತಕ್ಕಂಥವ್ರು, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥವ್ರು ನೋಡಿದ್ರಲ್ಲ ಟಿವಿಯಲ್ಲಿ ಹೆಂಗ ಓಡ್ ಬರ್ತಾರೆ, ನಾಚಿಕೆ ಆಗ್ಬೇಕಲ್ಲ, ಕಳ್ಳರು ಓಡ್ದಂಗೆ ಓಡ್ ಬರ್ತಾರೆ ಆ ಟಿವಿಯಲ್ಲಿ. ಅಂತಹ ಒಂದು ಕೆಟ್ಟ ಪರಂಪರೆಯನ್ನ, ಕೆಟ್ಟ ಒಂದು ಸಂಸ್ಕಾರವನ್ನ ಬಿಜೆಪಿ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನೇ ಆದ್ರೂ ನಮ್ಮ ಸರ್ಕಾರ ಸುಭದ್ರವಾಗಿದೆ, ನಮ್ಮ ಸರ್ಕಾರ 5 ವರ್ಷ ಪೂರೈಸ್ತದೆ. ಆ ಒಂದು ಹಿನ್ನೆಲೆಯಲ್ಲೇ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿಶ್ವಾಸ ಮತವನ್ನ ಯಾಚನೆ ಮಾಡೋದಕ್ಕೆ ದಿನಾಂಕವನ್ನ ನಿಗದಿಪಡಿಸಿರ್ತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ಜನಪರ ಕೆಲಸ ಮಾಡೋರಿಗೆ, ಜನರ ಪರವಾಗಿರೋರಿಗೆ ಇವತ್ತು ಬಿಜೆಪಿ ಅವರು ಸಹಿಸ್ತಾ ಇಲ್ಲ. ಬಿಜೆಪಿ ಅವರಿಗೆ ಅಧಿಕಾರದ ಮದ ಹೆಚ್ಚಾಗಿದೆ. ಅನಾಚಾರ ಮಾಡೋರಿಗೆ ಇವತ್ತು ಹಾಟ್ ನೋಡಿ, ಎಂಎಲ್ಎಗಳಾದಂತವ್ರು ಜನರಿಗೋಸ್ಕರ ಕಾನೂನು ಮಾಡ್ತಕ್ಕಂಥವ್ರು, ಶಾಸಕರು ಶಾಸನವನ್ನ ರಚನೆ ಮಾಡ್ತಕ್ಕಂಥವ್ರು. ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪಿಟಿ ಪರಮೇಶ್ವರ್ ನಾಯಕ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯ ಹೂವಿನಹಡಗಲಿ ತಾಲೂಕಿನ ಕೆಐನಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರನ್ನ ಆಹ್ವಾನಿಸಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ನಿಂದ ಕಟ್ಟಡದ ಬೀಗ ತೆಗೆಸಿ ಉದ್ಘಾಟಿಸಿದ್ದಾರೆ ಸಚಿವರು. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್ ಕುಲಕರ್ಣಿ, ಒಂದು ಗ್ರಾಮ ಅಂದ್ರೆ ಅಲ್ಲಿ ಬಿಜೆಪಿ ಅವರು ಇರ್ತಾರೆ, ಕಾಂಗ್ರೆಸ್ ಅವರು ಇರ್ತಾರೆ, ಜೆಡಿಎಸ್ ನವರು ಇರ್ತಾರೆ. ಈ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಯಾರು ಆಯೋಜನೆ ಮಾಡಿದ್ರೆ ಅವ್ರು ಎಲ್ಲರನ್ನೂ ಕರಿಬೇಕಾಗಿತ್ತು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಮೇಲೆ ಕಟ್ಟಡ ಉದ್ಘಾಟನೆ ಮಾಡಿದ್ರೆ ಎಲ್ಲ ಒಂದ್ ಕಡೆ ಈ ರೀತಿ ಗಲಾಟೆಗಳು ಆಗ್ತಿರ್ಲಿಲ್ಲ. ಏನ್ ಹೇಳ್ತೀರಾ? ಹೌದು ದಿವ್ಯ, ಏನು ಪ್ರೋಟೋಕಾಲ್ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳನ್ನ ಅಲ್ಲಿ ಆಹ್ವಾನಿಸಬೇಕಿತ್ತು. ಆದ್ರೆ ಆ ಒಂದು ಏನು ಗ್ರಾಮ ಪಂಚಾಯತಿ ಉದ್ಘಾಟನೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಅವರ ಹೆಸರುಗಳನ್ನ ಕೈ ಬಿಟ್ಟಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸ್ವತಃ ಮಾಜಿ ಶಾಸಕರೇ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಜೊತೆಗೆ ಕೆಐನಹಳ್ಳಿ ಗ್ರಾಮದ ಗ್ರಾಮಸ್ಥರು ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಸೇರ್ಕೋತಾರೆ. ಆದ್ರೆ ಪ್ರತಿಭಟನಾಕಾರರನ್ನ ಮನವೊಲಿಸಲಿಕ್ಕೆ ಮುಜರಾಯಿ ಸಚಿವ ಪಿಟಿ ಪರಮೇಶ್ವರ ನಾಯ್ಕ ಅವರು ಹರಸಾಹಸ ಪಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅನ್ನುವಂತ ಮಾತುಗಳನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳಿದ ತಕ್ಷಣವೇ ಕೋಪಗೊಂಡಂತ ಪಿಟಿ ಪರಮೇಶ್ವರ ನಾಯ್ಕ ಅವರು ಪೊಲೀಸರನ್ನ ಕರೆಸಿ ಆ ಬೀಗವನ್ನ ಹೊಡೆಸಿ ತುರಾತುರಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿ ಅಲ್ಲಿಂದ ಹೊರಡ್ತಾರೆ. ಆಗ ಬಿಜೆಪಿ ನಾಯಕರು ಪಿಟಿ ಪರಮೇಶ್ವರ ನಾಯ್ಕ ವಿರುದ್ಧ ಸರ್ಕಾರ ಬೀಳುತ್ತೆ ಅನ್ನುವಂತ ತರಾತುರಿಯಲ್ಲಿ ಪಿಟಿ ಪರಮೇಶ್ವರ ನಾಯ್ಕ ಅವರು ಉದ್ಘಾಟನೆ ಮಾಡಿದ್ರು ಅನ್ನುವಂತ ಆಕ್ರೋಶವನ್ನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬೋದು ದಿವ್ಯ.
ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ ತಮ್ಮ ಮಾಹಿತಿ.